నరేంద్ర మోదీ తందుతారు ಎಲ್ಲ ವಿಚಾರಗಳು ಕೂಡ ಬಂದಿದೆ ಪ್ರತಿ ಒಬ್ಬರಿಗೂ 10 ಕೆಜಿ ಈಗ ಪ್ರತಿ ಒಬ್ಬರಿಗೂ ಈಗ ಹೇಳಿದರೆ ಪ್ರತಿ ಒಬ್ಬರಿಗೂ 10 ಕೆಜಿ ಈಗ ಎಲ್ಲ ವಿಚಾರಗಳು ತಾವು ಏನು ಮಂಡಿಸಿದ್ದೀರಿ ಬಹುಶಃ ಇದು ನಾವು ನಿಮ್ಮ ಕೊಡ್ತೀನಿ ಅಂತ ಹೇಳಿದರೆ ನಿಮ್ಮ ಪ್ರಸ್ತಾವನೆ ಇನ್ನೊಂದೇ ಒಂದಿದೆ ಇನ್ನೊಂದು ಇನ್ನೊಂದು ನಿಮ್ಮ ಅಧ್ಯಕ್ಷ ಅವರ ಸಬ್ಮಿಷನ್ ಆಗಿದೆ ಚರ್ಚೆ ಮಾಡುವಾಗ ನೀವು ಮಾತಾಡಿ ಆವಾಗ ಮಾತಾಡಿ ನೀವು ಗೃಹಲಕ್ಷ್ಮಿ ಲಾಸ್ಟ್ ಐದನೇದು ಮನಮೋಹನ್ ಸಿಂಗ್ ತಂದಿದ್ರ ಗೃಹಲಕ್ಷ್ಮಿ ಆಮೇಲೆ ಮಾತಾಡಿ ಮಾತಾಡಿ ಅಧ್ಯಕ್ಷರೇ ಲಾಸ್ಟ್ ಐದು ಗ್ಯಾರಂಟಿ ಐದನೇ ಗ್ಯಾರಂಟಿ ಗೃಹಲಕ್ಷ್ಮಿ ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು 2000 ರೂಪಾಯಿ ಅಂತ ಹೇಳಿದ್ರು 2000 ರೂಪಾಯಿ ಕುಟುಂಬದ ಮಹಿಳೆಗೆ 2000 ರೂಪಾಯಿ ಅಂತ ಹೇಳಿದ್ರು ಈಗ ಹೇಳ್ತಾ ಇದ್ದಾರೆ ಬೆಂಕಿ ಹಚ್ಚಿಬಿಟ್ರು ಅದನ್ನು ಹೇಳಿದ್ರು ಫಸ್ಟ್ ಕ್ಯಾಬಿನೆಟ್ ಆದ್ರೆ 24 ಗಂಟೆಯಲ್ಲಿ 2000 ನಿಮ್ಮ ಮನೆ ಬಾಗಿಲಿಗೆ ಅಂದ್ರು ಈಗ ಎಷ್ಟು ದಿನ ಆಯ್ತು ಎಷ್ಟು ಇಲ್ಲ ಕೊಡ್ಲಿಲ್ಲ 24 ಗಂಟೆ ಆಯ್ತು 240 ದಿನಾನೂ ಆಗೋಯ್ತು ಅವಾಗ 60 ದಿನ ಆಯ್ತು ಇನ್ನೂ ಕೊಟ್ಟಿಲ್ಲ ನಿಮ್ಗೆ ಅವ್ರಿಗೆ ಸಿಕ್ಕ ಕೊಟ್ಟಿಲ್ಲ ಈಗೇನು ಹೇಳ್ತಾ ಇದ್ದೀರಾ ಪೋರ್ಟ್ ಏನು ಪೋರ್ಟಲ್ಲು ಹ್ಯಾಕ್ ಔಟ್ ಇದೆಯಂತ ಆಯ್ತು ಯಾರು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಮಾಡಿದಾರಂತೆ ಕೇಂದ್ರ ಸರ್ಕಾರ ಮಾಡಿದ್ದಾರೆ ಈಗ ಮಂತ್ರಿ ತೆಗೆದಾಕಿ ಅಂತ ವರ್ಡ್ ಬರಬಾರ್ದು ಜವಾಬ್ದಾರಿ ಇರುವಂತ ಮಂತ್ರಿಗಳು ಈಗ ಬಹುಶಃ ನಿಮ್ಗೆ ಅರ್ಧ ಗಂಟೆಗೆ ಇದರ ಅರ್ಥ ಏನು ಇಲ್ಲ ಅಶೋಕ್ ಅವರೇ ನೀವು ಇನ್ನೊಂದು ಎರಡೇ ನಿಮಿಷದಲ್ಲಿ ಮುಗಿಸ್ತೀನಿ ನೋಡಿ ಅವ್ರು ಹೇಳಿದ್ರು ಮಾತಾಡ ಇಲ್ಲ ಇಲ್ಲ ನಾನು ಹೇಳ್ಬೇಕಲ್ಲ ಅವ್ರು ಹೇಳಿದ್ದೆ ಅದರಿಂದ ಈಗ ಸಪೋರ್ಟ್ ಅವರಿಗೆ ನಿಮ್ಗೆ ಮಾತಾಡ್ಲಿಕ್ಕೆ ಇಲ್ವಾಗ ಅದರಿಂದ ನನಗನ್ಸ್ತೈತೆ ಇವರು ಯಜಮಾನ್ತಿನ ಆಯ್ಕೆ ಮಾಡ್ಕೊಂಬ ಅಂತ ಹೇಳಿದ್ರು ಮತ್ತೆ ಆ ಪೋರ್ಟ್ ಹ್ಯಾಕ್ ಆಗಿದೆ ಅಂತ ಹೇಳಿದ್ರು ಜನಕ್ಕೆ ಏನು ಮೆಸೇಜ್ ಹೋಗ್ತಾ ಇದೆ ಐದು ಗ್ಯಾರಂಟಿಗಳು ಗೊಂದಲದ ಗ್ಯಾರಂಟಿ ಆಗಿದೆ ಜನಕ್ಕೆ ಯಾವುದ್ರ ಬಗ್ಗೆನೂ ಕಾನ್ಫಿಡೆನ್ಸ್ ಇಲ್ಲ ಈಗ ಗ್ಯಾರಂಟಿ ನಮ್ಗೆ ಸಿಗ್ತೈತೋ ಇಲ್ಲೋ ಅಂತ ಅದು ಬಸ್ಗಳಿಗೆ ಯಾಕೆ ಓಡಾಡ್ತಾ ಇದ್ದಾರೆ ಇವಾಗ ಜನಕ್ಕೆ ಯಾಕೆ ಓಡಾಡ್ತಾ ಇದ್ದಾರೆ ಏ ನಿಂತ ಹೋಗ್ತೈತೆ ಈ ಯೋಜನೆ ಅಂತ ನಾನು ಅದೇ ಹೇಳಿದ್ದೀನಿ ಸಿದ್ದರಾಮಯ್ಯನವರು ಅವಾಗ ಹೇಳಿದ್ರು ಅದಕ್ಕೆ ನಾನು ರಿಪ್ಲೈ ಮಾಡಲಿಲ್ಲ ನಾವೇ ಹೇಳಿದಿರಿ ಬೇಗ ಬೇಗ ಹೋಗ್ರಿ ಬೇಗ ಬೇಗ ಹೋಗಿ ಅಂತ ನಾವು ವಿರೋಧಿಗಳಲ್ಲ ನೀವು ವಿರೋಧ ಮಾಡ್ತಾ ಇರೋದು ನೀವು ವಿರೋಧ ಮಾಡ್ತಾ ಇದ್ದೀರಾ ಎಲ್ಲ ಬಸ್ಗಳು ಅಂತ ಹೇಳಿದ್ರಿ ಈಗ ಚರ್ಚೆ ಮಾಡುವಾಗ ನಿಮ್ಗೆ ಎಲ್ಲ ವಿಚಾರ ಬರ್ತದೆ ಅಶೋಕ್ ಅವರು ಈಗ ನೀವು ಬಹಳ ಸ್ಪಷ್ಟವಾಗಿ ಗ್ಯಾರಂಟಿಗಳು ಅದರ ಬಿಟ್ಟಿದೆ ಈಗಾಗಲೇ ಜನರ ವಿಶ್ವಾಸವನ್ನ ಕಳ್ಕೊಂಡಿದೆ ಈ ಗ್ಯಾರಂಟಿಗಳು ಈ ಭಾಗ್ಯಗಳು ಏನಾಯ್ತು ಚರ್ಚೆ ಮಾಡುವಾಗ ಭಾಗ್ಯಗಳಾಗ್ತಾ ಇದೆ ಅಡಚಣೆ ಮಾಡಿದ್ರೆ ಹೇಗೆ ಸರ್ ಅಲ್ಲ ನೋಡಿ ಪೀಠದಿಂದ ಯಾಕೆ ಅಡಚಣೆ ಮಾಡ್ತಾರೆ ನೋಡಿ ಸಬ್ಮಿಷನ್ ಮಾಡ್ಬೇಕಲ್ಲ ಚೆನ್ನಾಗಿ ಮಾಡಿದ್ದಾರೆ ಸಬ್ಮಿಷನ್ ಚೆನ್ನಾಗಿ ಮಾಡಿದ್ದಾರೆ ಎರಡು ತಿಂಗಳಿಂದ ಮಾನ್ಯ ಸಿದ್ದರಾಮಯ್ಯನವರು ಮುಗಿಸ್ತೀನಿ ಅಧ್ಯಕ್ಷ ಮುಗಿಸ್ತೀನಿ ನೀವ್ ಯಾಕೆ ಹಿಂಗ್ ಮಾಡ್ತೀನಿ ನಾನು ಅಲ್ಲ ನಾನೇ ಮಾಡ್ಬೇಕಲ್ಲ ಬೇರೆ ಮಾಡ್ಲಿಕ್ಕೆ ನೀವು ಐದು ಗ್ಯಾರಂಟಿಗಳನ್ನ ಕೊಟ್ಟು ಮೋಸ ಮಾಡಿದ್ದೀರಾ 24 ಗಂಟೆ ಅಂದ್ರಿ ಮಾಡಿಲ್ಲ ಮತ್ತೆ ಈ ಗ್ಯಾರಂಟಿಗಳಿಗೆ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳು ಇಟ್ಟಿದ್ರು ಎಲ್ಲ ಕಡೆ ಚೆಕ್ ಈಗ ಚರ್ಚೆ ಮುಗಿ ಕಟ್ಟಿದ್ದೀರಾ ಮತ್ತೆ ನೀವು ಹೇಳಿದ್ದೇನು ಮ್ಯಾನಿಫೆಸ್ಟೋದಲ್ಲಿ ಮಾಡಿದ್ದೇನು ಈ ಸರ್ಕಾರಕ್ಕೆ ಇಲ್ಲಿ ಕುಳಿತುಕೊಳ್ಳೋ ಅಂತ ಅಧಿಕಾರ ಇಲ್ಲ ಐದು ಗ್ಯಾರಂಟಿ ಕೊಟ್ಟ ಮೇಲೆ ಇವ್ರು ಸರ್ಕಾರ 24 ಗಂಟೆ ಮಾಡಿಲ್ಲ ಅದಕ್ಕೋಸ್ಕರ ಅಧ್ಯಕ್ಷರೇ
ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ.